ಗಾಂಜಾ ಬಡದ್ರೆ ಅದು ನಿಶಾನೆ ಬೇರೆ ನಾನು ಇಲ್ಲ ನನ್ನವರು ಇಲ್ಲ ಕೇವಲಾಗೋ ಭವತಿ ಕೇವಲ ಮನುಷ್ಯನನ್ನ ಪಾಪಿ ಆಗಿಸುವುದೇ ದುರಹಂಕಾರ ಈ ದುರಹಂಕಾರ ಇಲ್ಲದ ಸ್ಥಿತಿ ತಲುಪೋದಕ್ಕೆ ಮನುಷ್ಯನಿಗೆ ಅಗತ್ಯವಾದದ್ದು ಆತ್ಮಜ್ಞಾನದ ಸಾಧನೆ ಇಂತ ಅದ್ಭುತ ಆತ್ಮಜ್ಞಾನ ಮಾತ್ರ ನಮ್ಮ ಸಂದೇಹಗಳನ್ನು ನಿವಾರಿಸುವ ಅನುಭವಗಳನ್ನು ನೀಡುತ್ತದೆ ನಾನು ಯಾರು ಫಸ್ಟ್ ನಾನು ಯಾರು ನಾನು ಈ ರೀತಿ ತಪ್ಪು ಏನಕ್ಕೆ ಮಾಡ್ತಾ ಇದ್ದೀನಿ ನಾನು ಏನು ಕಂಡೋರ್ ಕೈಲಿ ಒದೇ ತಿಂತಾ ಇದ್ದೀನಿ ಹುಟ್ಟಿದ ಅಪ್ಪ ಅಮ್ಮ ಒಂದೇ ತೋಡಲಿಲ್ಲ ಕಿಣಿ ಸಾಕ್ತಂಗೆ ಸಾಕೋದು ಅಜ್ಜಿ ತಾತ ಒಂದೇ ತೋಡಲಿಲ್ಲ ಇವ್ರು ಯಾರ್ಯಾರ ಕಂಡು ಕಂಡೋರೆಲ್ಲ ಹೊಡಿತಾ ಇದಾರಲ್ಲ ಏನಕ್ಕೆ ನನಗೆ ನೋವು ಒಂದು ರಾತ್ರಿ ತುಂಬ ಯೋಚನೆ ಮಾಡ ಸಂಸ್ಕಾರ ಬೆಳೆಯುತ್ತಿದ್ದ ಹಾಗೆ ಮಾತ್ರ ಬರೋದಿಲ್ಲ ಆ ಕಲಿಕೆ ಗರ್ಭದಲ್ಲಿದ್ದಾಗಲೇ ಪ್ರಾರಂಭ ಆಗುತ್ತೆ ಅದಕ್ಕೂ ಹಿಂದೆ ಹೋದರೆ ಪೂರ್ವ ಜನ್ಮದಿಂದ ಕೂಡ ಒಂದಷ್ಟು ಬಂದಿರುತ್ತೆ ಇಂಥ ಸಂಸ್ಕಾರಗಳ ಒಟ್ಟು ಪ್ರತಿಫಲನವೇ ಈ ಜನ್ಮದ ಬದುಕು ಜೈಲಿಂದ ಆಚೆ ಹೋದ್ರೆ ಜನ ಹೊಡಿತಾರೆ ಜೈಲ್ ಒಳಗೆ ಬಂದ್ರೆ ಪೊಲೀಸರು ಹೊಡಿತಾರೆ ಯಾವ್ದಿದೆ ನನಗೆ ನರಕ ಒಂದು ಮಾತನ್ನಂತೂ ನಾನು ನಿಮಗೆ ಹೇಳಲೇಬೇಕು ಪ್ರತಿಯೊಂದಕ್ಕೂ ಪೂರ್ವ ಜನ್ಮವೇ ಕಾರಣವಲ್ಲ ಏನಾದರೂ ಆಗು ಮೊದಲು ಮಾನವನಾಗು ಎನ್ನುವ ಮಾತಿಗೆ ಒಂದು ಉದಾಹರಣೆಯಾಗಿ ಜನ್ಮಾಂತರದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಯಾಟೆ ರಮೇಶ್ ಇದೇ ಪ್ರೀತಿ ಒಂದು 10 ವರ್ಷದಿಂದ ಸಿಕ್ಕಿಬಿಟ್ಟಿದ್ದರೆ ನನ್ನ ಸಂಸಾರದಲ್ಲಿ ತುಂಬಿ ಸಂಸಾರದಲ್ಲಿ ನಾನು ಇರಬಹುದಾಗಿತ್ತು ಏನು ಮಾಡ್ತೀರಾ ದೇವರು ನನ್ನ ಹಾಗೆ ಬರ್ದಿಲ್ಲ ಕಾಲದ ಕಡಲಲ್ಲಿ ನಿತ್ಯವೂ ಮಂಥನ ನಡೆಯುತ್ತದೆ ಆ ಚಕ್ರ ಸುಳಿಯಲ್ಲಿ ತೇಲಾಡುವ ನಮ್ಮ ಬದುಕಿಗೆ ಅಲ್ಲಿನ ಅಮೃತ ವಿಷ ಎಲ್ಲವೂ ಸಿಗುತ್ತದೆ ಎಲ್ಲರ ಬದುಕಲ್ಲೂ ಏರಿಳಿತಗಳಿದ್ದೇ ಇರುತ್ತವೆ ಆದರೆ ಈ ಯಾಟೆ ರಮೇಶ್ ಅನ್ನುವ ವ್ಯಕ್ತಿಯ ಬದುಕು ನಿಜಕ್ಕೂ ವಿಚಿತ್ರ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರೂ ನೀನು ಮನೆಗೆ ಮಗನೇ ಅಲ್ಲ ಅಂತ ಆಚೆ ಹಾಕಿ ಎಷ್ಟೋ ವರ್ಷಗಳಾಯ್ತು ಒಂದಿನ ನೈಟ್ 10 ಗಂಟೆಗೆ ಮನೆಗೆ ಹೋದೆ ಶ್ರೀನಗರದಲ್ಲಿರೋ ನನ್ನ ತಾಯಿ ಮನೆಗೆ ಬಾಗಿಲು ತಟ್ಟೆ ಗಾಬರಿ ಆದಂಗೆ ಆಯ್ತು ಅವ್ರಿಗೆ ಎಲ್ಲಿದ್ದೆ ಎಷ್ಟು ದಿನ ಬಾ ಅಂದರು ಒಳಗಡೆ ಹೋದೆ ಊಟ ಹಾಕ್ಕೊಟ್ರೆ ಸ್ವಲ್ಪ ಅಂದೆ ಊಟ ಹಾಕ್ಕೊಟ್ರು ಉಪ್ಸಾರು ಮಾಡಿದಾರೆ ಹೆಂಗಿದ್ದೆ ಅಂತ ಒಂದು ಮಾತು ಕೇಳಲಿಲ್ಲ ತಿನ್ನು ಅಂತ ಒಂದು ಮಾತು ಹೇಳಿಲ್ಲ ತಂದಿತ್ತು ನನ್ನೆಲ್ಲ ಮಲ್ಕೊ ಅಂತ ಹೇಳ್ತಾರೆ ಅಂತ ನನ್ನ ಮನಸ್ಸಲ್ಲಿತ್ತು ಇಲ್ಲೇ ಮಲ್ಕೊಂಡೋಗಪ್ಪ ಅಂತ ನಿದ್ದೆ ಮಾಡಿ ತುಂಬ ದಿನ ಆಗಿತ್ತು ಸೀದಾ ಆ ಮಾತು ಮನೇಲಿ ಬರಲಿಲ್ಲ ಸರಿ ನನಗೂ ಸ್ವಾಭಿಮಾನ ಇದ್ರಿತಲ್ಲ ಅಂತ ಸರಿ ನಾನು ನೋಡಿ ಬರ್ತೀನಿ ಅಂದೆ ಮತ್ತೆ ಬರಬೇಡ ಇದೆ ಲಾಸ್ಟ್ ಅನ್ಕೊಳ್ಳಪ್ಪ ಅಂದ್ರು ತಾಯಿ ಜಗತ್ತಿನಲ್ಲಿ ಯಾವ ತಾಯಿನೂ ನೀನು ಇನ್ಮುಂದೆ ನನಗೆ ಮುಖ ತೋರಿಸಬೇಡ ಅಂತ ಮಗನಿಗೆ ಸುಮ್ಮನೆ ಹೇಳೋದಿಲ್ಲ ಯಾಟೆ ರಮೇಶನ ತಾಯಿ ಕರುಳಿನ ಸಂಬಂಧವನ್ನೇ ಕಡಿದುಕೊಳ್ಳಲು ಬಲವಾದ ಕಾರಣ ಇತ್ತು ಮಗನನ್ನು ದೂರ ಮಾಡಿ ಆ ತಾಯಿ ಸಂತೋಷವಾಗಿಲ್ಲ ಅಮ್ಮನ ಸಂಕಟಕ್ಕೆ ಅವರ ಕಠೋರ ನಿರ್ಧಾರಕ್ಕೆ ಈ ರಮೇಶನೇ ಕಾರಣನಾಗಿದ್ದ ಸುಮಾರು ಒಂದು 6 ವರ್ಷ ಜೈಲ್ ಸೇರಿಸ್ತೆ ಎಲ್ಲ ಕೇಸಲ್ಲೂ ನನಗೆ ಶಿಕ್ಷೆ ಆಯಿತು 2003 ರಿಲೀಸ್ ಆದೆ 9ನೇ ತಾರೀಕು ಸೋಮವಾರ ಬೆಳಗ್ಗೆ ನಾನು ರಿಲೀಸ್ ಆಗಿದ್ದ ದಿನ ಯಾಟೆ ಅನ್ನುವ ರಮೇಶ ಇಂದು ಸಾಕಷ್ಟು ಬದಲಾಗಿದ್ದಾನೆ ಹೊಸ ಬದುಕನ್ನು ಕಟ್ಟಿಕೊಂಡಿದ್ದಾನೆ ಆದರೆ 10 ವರ್ಷಗಳ ಹಿಂದೆ ರಮೇಶ ಒಬ್ಬ ಕಳ್ಳನಾಗಿದ್ದ ಸುಳ್ಳನಾಗಿದ್ದ ರೌಡಿಗಳ ಸಹವಾಸದಲ್ಲಿದ್ದ ದುರಭ್ಯಾಸಗಳ ದಾಸನಾಗಿದ್ದ ಮುಖ್ಯಮಂತ್ರಿಯಾಗಿದ್ದ ರಾಮಕೃಷ್ಣ ಹೆಗಡೆಯವರ ಮನೆಗೆ ಕನ್ನ ಹಾಕಿದ ಖದೀಮನಾಗಿದ್ದ ರಾಮಕೃಷ್ಣ ಹೆಗಡೆ ಮನೆ ಅಂದರೆ ನಾನು 2004 ಅಲ್ಲಿ ಜೈಲಲ್ಲಿದ್ದಾಗ ಪ್ಲೀಚಿಂಗ್ ಮಂಜಾನ ನನಗೆ ಪರಿಚಯ ಆದ ಪ್ಲೀಚಿಂಗ್ ಮಂಜಾನ ಪರಿಚಯ ಆಗ್ಬಿಟ್ಟು ನನಗೆ ಜೈಲಿಂದ ನೀನು ಬಿಡುಗಡೆ ಮಾಡಿಸ್ತೀನಿ ನನ್ನ ಜೊತೆ ಇರೋ ನಿನ್ನ ರೈಟ್ ಹ್ಯಾಂಡ್ ಆಗಿ ಅಂತ ಪ್ಲೀಚಿಂಗ್ ಮಂಜಾನ ಆಯ್ತು ಇಡ್ತೀನಪ್ಪ ಅಂದೆ ನೆಕ್ಸ್ಟ್ ಅದೇ ಹೆಗಡೆ ಮನೆಯವರು ಅಂತ ನನಗೆ ಗೊತ್ತಿಲ್ಲ ಮನೆ ಅದೇ ಅಂತ ನನಗೆ ಗೊತ್ತಿಲ್ಲ ಮನೆ ಹತ್ರ ಹೋದ ಯಾವ ರೀತಿ ಮಾಡೋದು ಅಂದೆ ನೀನು ಆಚೆ ವಾಚ್ ಮಾಡ್ತಾ ಇರು ಫಸ್ಟ್ ನಾವು ಒಳಗಡೆ ಹೋಗ್ತೀನಿ ಅಂತ ಸೀದಾ ಒಳಗಡೆ ಹೋದ ನಾನು ಆಚೆ ವಾಚ್ ಮಾಡ್ತಾನೆ ಇದ್ದೆ ಫುಲ್ ಪೊಲೀಸ್ ಅವ್ರು ವಾರ್ ಮಾಡ್ತಾನೆ ಇದ್ರು ನನಗೆ ಆ ಕಡೆ ಹೋಗಪ್ಪ ಆ ಕಡೆ ಹೋಗಪ್ಪ ಅಂತ ನಾನು ನೋಡ್ಕೊಳ್ತಿದ್ದಂಗೆ ಹಿಂದೆಗಡೆ ಜಂಪ್ ಮಾಡಿಬಿಟ್ಟು ಬಂದ ಬನ್ನಿನಲ್ಲಿ ದುಡ್ಡಿತ್ತು ದುಡ್ಡು ತಂದು ನನ್ನ ಕೈ ಕೊಟ್ಟ ಬನ್ನಿನಲ್ಲಿ ಮತ್ತೆ ಅದರೊಳಗೆ ಸ್ವಲ್ಪ ಬಂಗಾರ ಒಡವೆಗಳೆಲ್ಲ ಇತ್ತು ಲಂಗು ಲಗಾಮಿಲ್ಲದ ರಮೇಶನ ಜೀವನ ಗೊತ್ತು ಗುರಿ ಇಲ್ಲದೆ ಸಾಗುತ್ತಿತ್ತು ಮನೆಯಿಂದ ಹೊರಗೆ ಹಾಕಿದ ಮೇಲಂತೂ ಹೇಳೋರಿಲ್ಲ ಕೇಳೋರಿಲ್ಲ ಕಳ್ಳತನ ಜೈಲು ಪೊಲೀಸರ ಹಿಂಸೆ
ಎಲ್ಲಾ ಅಭ್ಯಾಸವಾಗಿ ಹೋಗಿತ್ತು. ಅನ್ಯಾ ಸಾಯಿಸ್ಬಿಟ್ಟು ರೈಲ್ವೆ ಪಟ್ಟೆ ಮೇಲೆ ಮಲಗಿಸ್ಬಿಡ್ತಿ, ವೇಳೆಯಿಂದ ಏನೇನು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಉಗುರು ಕಿತ್ತು ಹಾಕಿದ್ರು. ಇದೇ ಉಗುರು, ನಾನು ಇದೇ ಉಗುರು ಕಿತ್ತು ಹಾಕಿದ್ರು. ಮತ್ತೆ ಅದಾಗಿದ್ದ ಮಾರನೇ ದಿನಕ್ಕೆ ಅನ್ಎಸ್ಪೆಕ್ಟ್ ಆಗಿ ಲೊಟ್ಟ ನೇತಾಕಿದ್ರು, ತಗದು ಬೀಸೋದ್ರು. ಇದು ನೋಡಿಲ್ಲ ಅವರು, ಇದು ಕುಯ್ಕೋಬಿಡ್ತು ಬೀಸೋದ್ರಲ್ಲ, ಅದು ಮುಂದೆ ಇದಾಗಿದೆ ನೋಡಿಲ್ಲ, ಕುಯ್ಕೋಬಿಡ್ತು. ಅವಾಗಲೂ ನಾನು ಬೇಡ್ಕೊಂಡೆ, ಸರ್ ತುಂಬ ಬ್ಲಡ್ ಹೋಗ್ತಾ ಇದೆ, ಬ್ಲೂ ಕಲರ್ ಶರ್ಟ್ ಹಾಕಿದೆ, ತುಂಬ ಬ್ಲಡ್ ಹೋಗ್ತಾ ಇದೆ, ಸತ್ತಾಗ್ಬಿಡ್ತೀನಿ ಸರ್, ಫಸ್ಟ್ ಸ್ಟಿಚ್ ಹಾಕಿ. ಇಷ್ಟಾಗಲೇ ಓಪನ್ ಆಗಿತ್ತು. ಸುಮಾರು ಒಂದು ಒಂದೂವರೆ ಎರಡು ಗಂಟೆ ವಿಕ್ಟೋರಿಯ ಆಸ್ಪತ್ರೆ ಕರ್ಕೊಂಡೋದ್ರು, ಸ್ಟಿಚ್ಚಿಂಗ್ ಎಲ್ಲ ಹಾಕ್ಸಿದ್ರು. ನಾನು ಸತ್ತೆ ಅಂತ ಅಂದ್ಕೊಂಡಿದ್ದೆ ಸರ್, 99% ನಾನು ಸತ್ತೋದೆ ಅಂತ ಅಂದ್ಕೊಂಡಿದ್ದೆ. ಆ ರೀತಿ ಟಾರ್ಚರ್ಗಳು ನಾನು ಅನುಭವಿಸಿದ್ದೀನಿ ಸ್ಟೇಷನಲ್ಲಿ. ಇಂಥದ್ದಿಲ್ಲ ಅನ್ನಂಗಿಲ್ಲ, ಪ್ರತಿಯೊಂದು ಅನುಭವಿಸ್ಬಿಟ್ಟು ಬಂದಿದ್ದೀನಿ. ರಮೇಶ ಈಗ ಮೊದಲಿನ ಹಾಗಿಲ್ಲ, ಆದರೂ ಅಮ್ಮನ ನಿರ್ಧಾರ ಬದಲಾಗಿಲ್ಲ. ರಮೇಶ ಕೊಟ್ಟ ನೋವು ಇನ್ನೂ ಮಾಸಿಲ್ಲ. ಮಗ ಬದಲಾಗಿದ್ದಾನೆ, ಮದುವೆಯಾಗಿದ್ದಾನೆ, ಕೈಯಲ್ಲೊಂದು ಪುಟ್ಟ ಮಗುವಿದೆ. ಇಲ್ಲ, ಹೆತ್ತಮ್ಮನಿಗೆ ಮಾತ್ರ ಇನ್ನೂ ನಂಬಿಕೆ ಬಂದಿಲ್ಲ. ಮತ್ತೆ ಮದುವೆ ಆದ್ಮೇಲೆ ಹೆಂಡತಿ ತೋರ್ಸೋಣ ಅಂತ ಕರ್ಕೊಂಡು ಹೋದೆ ನಮ್ಮ ತಾಯಿಗೆ. ಮಗ ಕೂಡ ನೋಡ್ಲಿಲ್ಲ, ಮತ್ತೆ ಇಲ್ಲೇನಕ್ಕೆ ಬಂದೆ ಅಂದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಸೀದಾ ಬಂದ್ಬಿಟ್ಟೆ ಮಾತಾಡಿದೆ. ನನ್ನಿಂದಾಗಿ ಅಂದ್ರೆ ಒಳ್ಳೆ ಹೆಸರು ಮಾಡಿದೆ. ಇವಾಗಲೂ ಕೂಡ ಯಾರಾನ ಬೈ ಚಾನ್ಸ್ ನಮ್ಮ ತಾತನ ಕೇಳ್ತಾರೆ, ಏನ್ ಮರ್ಯಪ್ಪರೇ ನಿಮ್ಮ ಮಗ ಹೆಂಗಿದ್ದಾನೆ ಅಂತ. ಏನ್ ಹೇಳ್ತಾರೆ, ಕಳ್ಳನ ಎತ್ತಿದೀವಪ್ಪ, ಏನ್ ಮಾಡೋಣ ಅಂತಾರೆ. ರಮೇಶನ ಬದುಕಿನ ಪಶ್ಚಾತ್ತಾಪ ಪರ್ವ ಮುಗಿಯುತ್ತಾ ಬಂದಿದೆ. ಆದರೆ ಹೆತ್ತವರ ಪ್ರೀತಿ ಮತ್ತೆ ಸಿಕ್ಕಿಲ್ಲ. ಚಿಕ್ಕವನಿದ್ದಾಗ ಜೀವಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದ ಅಜ್ಜ ಅಜ್ಜಿ ಯಾಕಿನ್ನೂ ಕಲ್ಲಾಗಿದ್ದಾರೆ? ತಾಯಿ ಹೃದಯ ಯಾಕಿನ್ನೂ ಕರಗಿಲ್ಲ? ರಮೇಶನಿಗೆ ಉತ್ತರ ಸಿಕ್ಕಿಲ್ಲ. ತುಂಬಾ ನೋವಾದಾಗ ಒಮ್ಮೊಮ್ಮೆ ಇದಕ್ಕಿಂತ ಜೈಲಿನ ಜೀವನವೇ ಎಷ್ಟೋ ವಾಸಿ ಅಂತ ಅನ್ನಿಸಿದ್ದು ಇದೆ. ಈಗಲೂ ಮನ್ಸಲ್ಲ ಅನ್ಸುತ್ತೆ, ಆ ಜೀವನ ಎಷ್ಟೋ ಚೆನ್ನಾಗಿತ್ತು, ಆಚೆ ಬಂದ್ಬಿಟ್ಟಿದೆ ಯಾವ್ದಪ್ಪ ಅನ್ನೋರ್ಕ. ಕರೆಂಟ್ ಬಿಲ್ ಕಟ್ಟಂಗಿಲ್ಲ, ನೀರಿನ ಬಿಲ್ ಕಟ್ಟಂಗಿಲ್ಲ, ರೇಷನ್ ತಂದಾಕ್ಬೇಕು ಅನ್ನಂಗಿಲ್ಲ, ಏನಿಲ್ಲ, ಒಳ್ಳೆ ಗುಡ್ ಲೈಫ್ ಅದು. ಓನರ್ ತೊಂದರೆ ಇಲ್ಲ, 10 ಗಂಟೆವರೆಗೂ ಮಲಗಿದ್ರೆ 2,000 ಗತಿ ಇಲ್ಲ, 6 ಗಂಟೆಗೆ ಸೇಫ್ಟಿಯಾಗಿ ಲಾಕ್ ಮಾಡ್ಕೊಂಡು ಹೋಯ್ತಾರೆ ನಮ್ಮ ಹುಡುಗರು ಚೆನ್ನಾಗಿರ್ಬೇಕು ಅಂತ. ಆ ರೀತಿ ಲೈಫ್ ಅಲ್ಲಿದ್ದೆ, ಆಚೆ ಬಂದ್ಮೇಲೆ ಭಾರಿ ನೋವು ಅನ್ಬಿಸ್ಬಿಟ್ಟೆ ಸರ್. ಇಂಥ ವಿಚಿತ್ರ ವ್ಯಕ್ತಿತ್ವದ ಯಾಟೆ ರಮೇಶ ಜನ್ಮಾಂತರ ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲಿ ತೆರೆದುಕೊಂಡಿದ್ದು ನಿಜಕ್ಕೂ ಒಂದು ಹೊಸ ಅಧ್ಯಾಯ. ನನ್ನ ಹೃದಯದಲ್ಲಿ ಪ್ರಥಮ ಬಾರಿಗೆ ಸಂಚಲನ ಮೂಡಿಸಿದಂಥ ಒಂದು ಪ್ರಕರಣ ಇದು. ನನಗೆ ಭಾವನಾತ್ಮಕ ಸ್ಥಿತಿ ತಲುಪಿಟ್ಟೆ ನಾನು ಕೂಡ. ನಾನು ಯಾರು? ಫಸ್ಟ್ ನಾನು ಯಾರು? ನಾನು ಈ ರೀತಿ ತಪ್ಪು ಏನಕ್ಕೆ ಮಾಡ್ತಾ ಇದ್ದೀನಿ? ನಾನೇನು ಕಂಡೋರ್ ಕೇಳಿ ಒದೇ ತಿಂತಾ ಇದ್ದೀನಿ? ಹುಟ್ಟಿದ ಅಪ್ಪ ಅಮ್ಮ ಒಂದೇ ತೋಡಿರ್ಲಿಲ್ಲ, ತಿಣಿ ಸಾಕ್ದಂಗೆ ಸಾಕೋದು ಅಜ್ಜ ತಾತ ಒಂದೇ ತೋಡಿರ್ಲಿಲ್ಲ. ಇವ್ರು ಯಾರ್ಯಾರ ಕಂಡು ಕಂಡೋರೆಲ್ಲ ಹೊಡಿತಾ ಇದಾರಲ್ಲ, ಏನಕ್ಕೆ ನನಗೆ ನೋವು? ಒಂದು ರಾತ್ರಿ ತುಂಬಾ ಯೋಚನೆ ಮಾಡಿ. ನಮ್ಮ ಬದುಕು ಆತ್ಮಸಾಕ್ಷಿಯೊಂದಿಗೆ ನಿರಂತರವಾಗಿ ಹೋರಾಡುತ್ತಲೇ ಇರುತ್ತದೆ. ಈ ಹೋರಾಟದಲ್ಲಿ ನಾವು ಗೆದ್ದಷ್ಟು ಜೀವನ ನರಕವಾಗುತ್ತದೆ, ಆತ್ಮಸಾಕ್ಷಿ ಗೆದ್ದಷ್ಟು ಬದುಕಿಗೆ ನೆಮ್ಮದಿ ಸಿಗುತ್ತದೆ. ಆತ್ಮಸಾಕ್ಷಿ ವಿರುದ್ಧ ನಾನು ಎನ್ನುವ ಅಹಂಕಾರ ಸೋಲುವುದರಿಂದ ಸಿಗುವ ಸುಖ ಏನು ಅನ್ನೋದು ರಮೇಶನಿಗೂ ಈಗ ಗೊತ್ತಾಗಿದೆ. ಒಳ್ಳೆ ಲೈಫ್ ಸಿಕ್ತು, ಆಮೇಲೆ ಸ್ವಲ್ಪ ಜವಾಬ್ದಾರಿ ಹೆಚ್ಕೋತು. ನನಗೆ ಅಂತ ಯಾರು ಇರಲಿಲ್ಲ, ಈಗ ನನಗೆ ಅಂತ ಒಂದು ಸ್ವಂತ ಜೀವ ಒಂದಿದೆ, ನನಗೆ ಅಂತ ಕಾಯ್ತಾ ಇರೋದು. ನಾನು ಯಾರಿಗೋಸ್ಕರನು ಬದುಕಲಿಲ್ಲ. ಅದೇ ಟೈಮ್ಗೆ ದೇವ್ರ ಗಿಫ್ಟ್ ಮೇಲೆ ಗಿಫ್ಟ್ ಕೊಡ್ತಾರೆ ನೋಡ್ರಿ, ಅದರಷ್ಟು ಹುಡಿಕೊಂಬತ್ತು ಅಂದರೆ ಒದ್ಕೊಬೋತೈತೆ ಅಂತಾರೆ. ಅದೇ ರೀತಿ ಪ್ರೆಗ್ನೆಂಟ್ ಬೇರೆ ಆದರು. ಓಹೋ, ನಾನು ಒಬ್ಬ ತಂದೆ ಆಗೋದ್ನಲ್ಲಪ್ಪ ದೇವ್ರೆ, ಏನಪ್ಪ ನೀನು ಆಟ ಬುಗ್ರಿ ಅಪ್ಪ ಅನ್ಕೊಂಡು ನನ್ನ ಮನಸ್ಸಲ್ಲಿ ಇಟ್ಕೊಂಡು ಡಿಲಿವರಿನೂ ಆಗೋಯ್ತು, ಹೆಣ್ಣು ಮಗು ಆದ್ಲು. ನನ್ನ ಗಂಡು ಮಗು ಆಗದೇ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊತಿದ್ದೆ. ನಂತರ ಕೇಳಿ ನನ್ನ ಮಗ ಆಗ್ಬಿಟ್ರೆ ಭಯ ಇದ್ದಿತ್ತು. ಅವ್ನ ನಂತರ ಕಳ್ಳನ ಮಗ ಆಗ್ಬಿಟ್ರೆ ಅಪ್ಪ ಅದೇ ರಕ್ತ ತಾನೆ, ಜನ ಆಡ್ಕೋತಾರೆ ಅಂತ. ದೇವ್ರು ಒಳ್ಳೆ ಹೆಣ್ಮಗಳು ಕೊಟ್ಟ, ಮಹಾಲಕ್ಷ್ಮಿ ಕೊಟ್ಟಂಗೆ. ಬನ್ನಿ, ಇಂಥ ರಮೇಶನ ಮನೋಯಾನ ಹೇಗಿದೆ ನೋಡೋಣ. ಗುರುಜಿಯವರ ಮುಂದೆ ಅನಾವರಣಗೊಂಡ ಜನ್ಮ ಪೂರ್ವ ಜನ್ಮಗಳ ಅಪರೂಪದ ಸನ್ನಿವೇಶ ಇದು. ಪ್ರತಿಯೊಂದು ಉಸಿರಾಟದಲ್ಲಿ ನೀನು ಯೋಗ ನಿದ್ರಾವಸ್ಥೆಗೆ ಜಾರ್ತಾ ಇದೆಯಾ? ಹೊರ ಮನಸ್ಸು ಮಂಕ ಆಗ್ತಾ ಇದೆ. ವಿಶ್ಲೇಷಣೆ, ವಿಮರ್ಶೆ, ತರ್ಕ ಎಲ್ಲ ಗುಣಗಳು ಮಂಕಾಗಿವೆ.
ಈಗ ನಿಮಗೆ ದೇಹದ ಎಲ್ಲ ಅಂಗಾಂಗಗಳ ಅರಿವಿದೆ, ಆದರೆ ಬಲಗೈಯ ಅರಿವಾಗ್ತಾ ಇಲ್ಲ. ಈ ರೀತಿಯ ಸೂಚನೆಯನ್ನು ನಿನ್ನ ಸುಪ್ತ ಮನಸ್ಸು ಸ್ವೀಕರಿಸ್ತಾ ಇದೆ. ಬಲಗೈಯಿಂದ ಆಗುವ ಯಾವುದೇ ಸಂವೇದನೆಗಳು ಸೂಚನೆಗಳು ಮನಸ್ಸಿಗೆ ಹೋಗ್ತಾ ಇಲ್ಲ. ಮನಸ್ಸಿಂದ ಪ್ರತ್ಯೇಕ ಆಗಿದೆ ಬಲಗೈ. ಸುಮಾರು 30 ನಿಮಿಷಗಳ ನಂತರ ರಮೇಶ್ ಯೋಗ ನಿದ್ರೆಗೆ ಜಾರ್ತಾರೆ. ಅವರ ಸುಪ್ತ ಮನಸ್ಸು ಜಾಗೃತವಾಗುತ್ತದೆ. ನಮ್ಮ ಈ ಸಂಚಿಕೆಯ ವಿಶೇಷ ವೀಕ್ಷಕರಾಗಿ ಸಂಪಾದಕ ಇಂದ್ರಜಿತ್ ಲಂಕೇಶ್ ಹಾಗೂ ಪತ್ರಕರ್ತರಾದ ಗಂಗಾಧರ್ ಕುಷ್ಟಗಿಯವರು ಬಂದಿದ್ದರು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥವರಿಗೆ ನಾವು ಮೊದಲೇ ತಯಾರಿ ಮಾಡಿರುತ್ತೇವೆ. ಚಿತ್ರೀಕರಣ ನಡೆಯುವಾಗ ಅವರಿಂದ ಅಭಿನಯ ಮಾಡಿಸುತ್ತೇವೆ ಅನ್ನುವ ಅನುಮಾನವೂ ಕೆಲವರಿಗಿತ್ತು. ಇದನ್ನು ಖುದ್ದಾಗಿ ವೀಕ್ಷಿಸಲು ಈ ಮಾಧ್ಯಮ ಮಿತ್ರರು ಸ್ಟುಡಿಯೋಗೆ ಬಂದು ಇಡೀ ಚಿತ್ರೀಕರಣವನ್ನು ವೀಕ್ಷಿಸಿದ್ದಾರೆ. ಗುರುಜಿಯವರು ರಮೇಶನ ಮನೋರಥವನ್ನು ಬಾಲ್ಯದ ದಿನಗಳಿಗೆ, ಈ ಜೀವನದಲ್ಲಿ ನಡೆದ ಮುಖ್ಯ ಘಟನೆಗಳ ದಿನಗಳಿಗೆ ಕರೆದುಕೊಂಡು ಹೋಗುತ್ತಾರೆ. ನಿಮ್ಮ ಬಾಲ್ಯದ ಸಂಪೂರ್ಣ ಅನುಭವಗಳು ಈಗ ಸ್ಮರಣೆಗೆ ಬರ್ತಾ ಇದೆ. ಸ್ಮರಣೆಗೆ ಬಂದಂತ ಅನುಭವಗಳನ್ನ ನಿಮ್ಮ ಮನಸ್ಸಿನ ಕಣ್ಣಿಂದ ಸಿನಿಮಾ ನೋಡಿದ ಹಾಗೆ ನೋಡ್ತಾ ಇದ್ರಿ. ಆರಂಭದಲ್ಲಿ ತಪ್ಪು ದಾರಿಗೆ ಹೆಜ್ಜೆ ಇಡುವಾಗ ಕಾರಣವೇ ಇರಲಿಲ್ಲ. ಶುರುವಾಗಿದ್ದು ಸಣ್ಣದೊಂದು ಅಭ್ಯಾಸವಾಗಿ. ಏನಾದರೂ ತಗೋಬೇಕು ಅಥವಾ ಕದಿಬೇಕು ಅಂತ ಮನಸ್ಸು ಬಂತು. ಫಸ್ಟ್ ಟೈಮ್ ಇನ್ ಯುವರ್ ಲೈಫ್, ಯಾವ ಏಜಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ಕ್ಷಣದಲ್ಲಿ ಆ ಥಾಟ್ ಬಂತು ನಿಮಗೆ ಫಸ್ಟ್ ಟೈಮ್? ಆ ಸಂದರ್ಭ ಸ್ವಲ್ಪ ಹೇಳು, ಹೇಗೆ ಬಂತು ಅದು? ಪರ್ವತಮ್ಮ ಕಲ್ಯಾಣ ಮಂಟಪ ಒಮ್ಮಟಕ್ಕೆ ಸತ್ರ ಇದೆ, ಅಲ್ಲೆಲ್ಲ ಮದುವೆ ಆಗೋದು. ಸ್ಮೋಕ್ ಸ್ವಲ್ಪ ಬೀಡಿ ಸಿಗ್ತಾ ಇದೆ. ಬೀಡಿ ಎಲ್ಲಿಂದ ಸಿಗ್ತಾ ಇತ್ತು ನಿಮಗೆ? ತಾತನ ಹತ್ರ ನಾನು ಕದೀತಾ ಇದ್ದೆ, ಜೋಬಲ್ಲಿತ್ತು. ಅವ್ರು ಸೇದ್ ಬಿಸಾಕಿದ್ದನ್ನ ಫ್ರೆಶ್ ಫ್ರೆಶ್ ಕಟ್ಟಲ್ ತಗೊಂಬಿಡ್ತಿದ್ಯಾ? ಕಟ್ಟಲ್ ತಗೊಳ್ತಾ ಇದ್ದೆ. ಮೊದಲು ಕಳ್ಳತನ ಆರಂಭ ಆಗಿದ್ದು ಮನೆಯಲ್ಲಿ. ಕೈಗೆ ಕಾಸು ಬಂದಾಗ ಅದಕ್ಕೆ ಸರಿಯಾದ ಸ್ನೇಹಿತರು ಸಿಗುತ್ತಾರೆ. ಅಲ್ಲಿ ತುಂಬಾ ಕಾಸುಗಳಿರುತ್ತೆ, ಅಲ್ಲಿ ಇಸ್ಕೊಳ್ತಾ ಇದೆ. ಸ್ಮಶಾನ ಅಲ್ಲಿ ಹೆಣದ ಹತ್ರ ಆಗ್ತಾ ಇರ್ತಾರೆ. ಅಲ್ಲಿ ಅಲ್ಲಿ ತುಂಬಾ ಕಾಸು ಅಲ್ಲೇ ಇಡ್ತಾರೆ. ಹೊಟ್ಟೆ ತುಂಬಾ ಅದು ಇದು ಅವಲಕ್ಕಿ ಎಲ್ಲ ಕೊಡ್ತಾ ಇದ್ರು. ಅಲ್ಲೇ ತಿನ್ಕೊಂಡು ಜಾಸ್ತಿ ಓಡಾಡ್ಕೊಂಡಿರ್ತಾ ಇದ್ದೆ. ಫಸ್ಟ್ ಕತ್ತಿದ್ದು ಅಜ್ಜಿ ಟ್ರಂಕ್ ಅಲ್ಲಿ ಕಾಸಿರ್ತಾ ಇದ್ರು ಸೀರೆ ಒಳಗಡೆ. ಅಜ್ಜಿನ ಚಿಕ್ಕಮ್ಮ ಕರೀತಾ ಇದಾರೆ ಹೋಗು ಅಂತ ಕಳಿಸ್ತಾ ಇದ್ದೆ. ಯಾರ ಕೈಲೇನು ಹೇಳ್ ಕಳಿಸಿ ಅವ್ರ ಹೋದಟ್ಗೆ ಟ್ರಂಕ್ ಬೀಗ ಅಲ್ಲಿ ಒಂದು ಡಬ್ದಲ್ಲಿ ಇಡ್ತಾ ಇದ್ರು. ಅದ್ ತೆಗೆದ್ಬಿಟ್ಟು ಎಷ್ಟು ಬೇಕು ಅಷ್ಟು ತಗೊಳ್ತಾ ಇದ್ದೆ, 150 ರೂಪಾಯಿ. ಮತ್ತೆ ಅದೇ ರೀತಿ ಸೀರೆ ಫೋಲ್ಡ್ ಮಾಡ್ಬಿಟ್ಟು ಹೋಗ್ಬಿಡ್ತಾ ಇದ್ದೆ. ಅಜ್ಜಿ ಗೊತ್ತಾಗ್ತಾ ಇರ್ಲಿಲ್ಲ, ಅಜ್ಜಿ ಚೀಟಿ ವ್ಯವಹಾರ ನಡೆಸ್ತಾ ಇದ್ರು, ಏನು ಗೊತ್ತಾಗ್ತಾ ಇರ್ಲಿಲ್ಲ. ತಗೊಂಡೋದಂತ ದುಡ್ಡನ್ನ ಏನ್ ಮಾಡ್ತಿದ್ಯಪ್ಪ, ಯಾವ ತರ ಖರ್ಚು ಮಾಡ್ತಿದ್ದೇನೆ? ನಾನು ತಗೊಂಡೋಗೋದ ದುಡ್ಡನ್ನ ತಿನ್ನೋದು, ಸ್ಮೋಕ್ ಮಾಡೋದು, ಮತ್ತೆ ಡ್ರಿಂಕ್ಸ್ ಮಾಡೋದು. ಶ್ರೀನಿವಾಸ ಬಾರ್ ಅಂತ ಇತ್ತು. ಅರೆ, ಇಷ್ಟು ಚಿಕ್ಕ ವಯಸ್ಸಿಗೆ ಡ್ರಿಂಕ್ ಮಾಡೋದು ಕಲ್ತ್ಬಿಟ್ಯಾ? ಹುಡುಗರೆಲ್ಲ ಹೊಡಿತಾ ಇದ್ರು. ನಾನೇ ಸಹ. ಯಾವ್ದು ನಿಮ್ ಬ್ರ್ಯಾಂಡ್? ರಾಜಾ ವಿಸ್ಕಿ ಸರ್. ಮೈ ಬಗ್ಗಿಸಿ ದುಡಿಯೋದು ಗೊತ್ತಿಲ್ಲ. ಕಳ್ಳತನದಲ್ಲಿ ದುಡ್ಡು ಸಲೀಸಾಗಿ ಸಿಗುತ್ತಿತ್ತು. ಈ ವಿಷಯ ಗೊತ್ತಾಗಿ ತಾತ ಮನೆಯಿಂದ ಹೊರಗೆ ಹಾಕ್ತಾರೆ. ಇದು ರಮೇಶನಿಗೆ ಇನ್ನೂ ಅನುಕೂಲವೇ ಆಗುತ್ತದೆ. ಹೊರಗಡೆ ತಾತ ಓಡಿಸ್ಬಿಟ್ರು ಗೊತ್ತಾಗಿ, ಹೊಡೆದು ಕಳ್ತನ ಮಾಡಿದ್ಮೇಲೆ ಗೊತ್ತಾಗಿ ಕಟ್ಟಾಕ್ಬಿಟ್ಟು ಹೊಡೆದ್ರು, ಮನೆಯಿಂದ ಓಡಿಸಿದ್ರು. ಆಗ ಕಾಸು ಇರಲಿಲ್ಲ, ಟಿವಿ ಸಿ ಡಿ ಪ್ಲೇಯರ್ ಬಾಡಿಗೆಗೆ ತಗೊಳ್ತಾ ಇದ್ದೆ. ಅದನ್ನ ಸೆಟ್ ಅಂಗಡಿಗೆ 2,000 ರೂಪಾಯಿಗೆ ಮರಬಿಡ್ತಾ ಇದ್ದೆ. ಬಾಡಿಗೆ ತಗೊಳ್ತಾ ಇದ್ದೆ, ಇದೇ ನಮ್ಮ ಮನೆ ಅಂತ ತೋರಿಸ್ತಾ ಇದ್ದೆ. ಬಾಡಿಗೆ ತಗೊಳ್ತಾ ಇದ್ದೆ 300 ರೂಪಾಯಿ 200 ರೂಪಾಯಿ ಕೊಟ್ಟು. ಅದನ್ನ ಬೇರೆ ಏರಿಯಾಗೆ ತಗೊಂಡೋಗಿ ಮಾರ್ಬಿಡ್ತಾ ಇದ್ದೆ. ಖರ್ಚು ಕಾಸಾಗೋದು. ಯಾರು ನೋಡಿದ್ರು ಪೊಲೀಸ್ ತರ ಕಾಣೋರು, ಎಲ್ಲ ಕಳ್ತನ ದುಡ್ಡು. ಮತ್ತೆ ಎಲ್ಲ ನಾ ಲಾಡ್ಜಲ್ಲಿ ಮಲಗಕ್ ಹೋಗೋಣ ಅಂದ್ರೆ ರಮೇಶನಿಗೆ ಹೆತ್ತವರ ಮಾತು ರುಚಿಸಲಿಲ್ಲ. ಪೊಲೀಸರ ಲಾಠಿಯೇಟೂ ನಾಟಲಿಲ್ಲ. ಮುಂದೆ ಜೈಲಿಗೆ ಹೋದಾಗಲೂ ತಿದ್ದಿಕೊಳ್ಳಬೇಕು ಅನ್ನಿಸಲಿಲ್ಲ.
ಫಸ್ಟ್ ಚೈಲ್ಡ್ ಅಡ್ಮಿಷನ್ ಏನೋ ಚಿಕ್ಕ ಹುಡುಗ ಐದು ಒಂದು ಹಾಕೋದ್ರು ಐದು ಒಂದು ಅಂದ್ರೆ ಅದು ಬಾತ್ರೂಮ್ ಕ್ಲೀನ್ ಮಾಡೋ ರೂಮ್ ಅದು ಚಿಕ್ಕ ಹುಡುಗ ಅಂತ ಆಗ ಬಿಡಿ ಎಲ್ಲೋ ಸಿಗ್ಲಿಲ್ಲ ಬಾತ್ರೂಮ್ ಹೋಯ್ತಿದ್ದಾಗ ಅದು ಸೇದೆ ಸೇದೆ ಬಿಸಾಕ್ತಾ ಇದ್ರು ಅದನ್ನ ಒಣಗಿಸ್ಬಿಟ್ಟು ಸೆತ್ತಾ ಇದೆ ಬಾತ್ರೂಮ್ ಅಲ್ಲಿ ಬಿದ್ದಿದ್ದನ್ನ ಆಮೇಲೆ ಒಬ್ಬ ರೌಡಿ ಒಬ್ಬ ಇದಾನೆ ಪಳ್ಳಿ 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 ಉಮಾಶಂಕರ್ ಹುಡುಗ ಜೈಲ್ನಲ್ಲಿ ಫ್ರೆಂಡ್ ಆಗಿದ್ದು ಐದು ಮೂರಲ್ಲಿದ್ದ ಅವನು ಐದು ಮೂರು ಅಂದ್ರೆ ಬಾತ್ರೂಮ್ ಐದು ಮೂರು ಆಮೇಲೆ ಅವರು ಬಾರ ನನ್ನ ಜೊತೆ ಊಟ ಗಿಟ್ಟ ತಗೊಂಡು ತಟ್ಟೆ ಗಿಟ್ಟ ತೊಳ್ಕೊಂಡಿರಿ ಮತ್ತೆ ನೀನ್ ಯಾಕೆ ಬಾತ್ರೂಮ್ ತೊಳಕೆಲ್ಲ ಹೋಯ್ತಿಯಾ ಬಾ ನನ್ನ ಜೊತೆ ಇರು ಅಂದ ಅವನು ರೌಡಿ ಎಷ್ಟಪ್ಪ ಚೈನ್ $1 ಉಂಗುರ ಒಳಗಡೆ ಇಸ್ಕೊಂಡು ಉಡ್ದವ್ರಿಗೆಲ್ಲ ಕ್ಲೀನ್ ಗಂಟ ಹಾಕೊಂಡು ಒಳಗಡೆ ಹೋಗಿ ಗಿರಿ ಅನ್ನ ಕೈ ಕೊಟ್ಬಿಟ್ಟು ಆರಾಮಾಗಿ ದುಡ್ಡು ತರಿಸ್ಕೊಂಡಿದ್ದೆ 50,000 ರೂಪಾಯಿ ಬಂತು ಅದ್ರೊಳಗೆಲ್ಲ ಬೇಲ್ ಮಾಡಿಸ್ತೀನಿ ಬೇಲ್ ಮಾಡಿಸ್ತೀನಿ ಅಂತ ಯಾರು ಮಾಡಿಸ್ಲಿಲ್ಲ ಆರು ತಿಂಗಳು ಒಳಗಡೆನೆ ಇದೆ ಆರು ತಿಂಗಳ ಜೈಲುವಾಸ ಆರು ವರ್ಷಗಳ ತನಕ ಮುಂದುವರಿಯುತ್ತದೆ ಕೊನೆಗೂ ಒಂದಿನ ಈ ಜೀವನ ಸಾಕು ಅಂತ ರಮೇಶನಿಗೂ ಅನ್ನಿಸುತ್ತದೆ ನನ್ನ ದುಡ್ಡು ಯಾವ್ದು ಕಾಪಾಡ್ಲಿಲ್ಲ ಎಷ್ಟೇ ದುಡ್ಡು ಇದ್ರು ಹೊಟ್ಟೆ ತುಂಬ ಊಟ ಮಾಡಕ್ ಹೋದ್ರೆ ಯಾರು ನೋಡಿದ್ರು ಪೊಲೀಸ್ ತರ್ತಾರ ಕಾಣೋರು ಎಲ್ಲ ಕಳ್ತನ ದುಡ್ಡು ಮತ್ತೆ ಎಲ್ಲ ನಾ ಲಾಡ್ಜಲ್ಲಿ ಮಲಗಕ್ ಹೋಗೋಣ ಅಂದ್ರೆ ಎಲ್ಲ ನಾ ಪೊಲೀಸ್ ಅವ್ರು ಬಂದು ರೈಡ್ ಮಾಡ್ತಾರ ಅನ್ನೋ ಭಯ ಇರ್ತಾ ಇತ್ತು ಜೈಲಿಂದ ಹೊರಗೆ ಬಂದಾಗ ಇನ್ನು ಮುಂದೆ ತಪ್ಪು ಕೆಲಸ ಮಾಡಬಾರದು ಎನ್ನುವ ನಿರ್ಧಾರ ಮಾಡಿದ್ದಾಗಿತ್ತು ಆದರೆ ಹೊಟ್ಟೆಗೇನು ಮಾಡುವುದು ಆಗ ಪ್ರಾರಂಭ ಆಯಿತು ತನ್ನ ರಕ್ತ ಮಾರಿ ಬದುಕುವ ವಿಚಿತ್ರ ಜೀವನ ಹಸಿವಾಗಿದ್ದಾಗ ಈ ದುಡ್ಡು ನೋಡಿದೆ ರಕ್ತ ಕೊಟ್ಟು ಆಗ ನೀನು ಬೇಕಷ್ಟು ದುಡ್ಡನ್ನು ಕದ್ದಿದ್ದೆ ಆ ದುಡ್ಡು ನೋಡಿದಾಗ ಈ ದುಡ್ಡು ನೋಡಿದಾಗ ಏನನ್ಸ್ತು ಆ ದುಡ್ಡಲ್ಲಿ ನೆಮ್ಮದಿ ಒಂದಿನ ಊಟ ಮಾಡಿರ್ಲಿಲ್ಲ ಈ ದುಡ್ಡಲ್ಲಿ ಫಸ್ಟ್ ಒಂದು ಮೂರು ಇಡ್ಲಿ ತಿನ್ನ ಅಂತೋದೆ ಮೂರು ಇಡ್ಲಿ ಒಂದೊಡೆ 10 ರೂಪಾಯಿ ಅಲ್ಲಿಗೆ ರಮೇಶನೊಳಗಿದ್ದ ಯಾಟೆ ಸತ್ತೇ ಹೋಗಿದ್ದ ಆನಂತರ ರಮೇಶನ ಜೀವನ ಬದಲಾಗಿದ್ದು ಆಟೋ ರಾಜ ಅನ್ನೋ ವ್ಯಕ್ತಿ ನಡೆಸುವ ಆಶ್ರಮದಲ್ಲಿ ಇಲ್ಲಿ ಅನಾಥರ ಸೇವೆ ಮಾಡ್ತಾ ಮಾಡ್ತಾ ರಮೇಶ ನಿಧಾನವಾಗಿ ತನ್ನದೇ ಒಂದು ಬದುಕನ್ನು ಕಟ್ಟಿಕೊಳ್ಳುತ್ತಾನೆ ಅವನ ಬಗ್ಗೆ ಎಲ್ಲಾ ವಿಷಯ ತಿಳಿದುಕೊಂಡು ಜೀವನ ಹಂಚಿಕೊಳ್ಳಲು ಮುಂದಾಗಿದ್ದು ರೀನಾ ಅನ್ನುವ ಕೇರಳದ ಹುಡುಗಿ ಇಂಥ ರಮೇಶನ ಹಿಂದಿನ ಜನ್ಮ ಏನಾಗಿತ್ತು ಅನ್ನುವ ಕುತೂಹಲ ಸಹಜವೇ ಮನೋಯಾನದ ಪ್ರಯಾಣ ಸಾಗಿದ್ದು ಹಿಂದಿನ ಜನ್ಮಕ್ಕೆ ಹಿಂದಿನ ಜನ್ಮದಲ್ಲಿ ಈ ಗುಣಗಳಿಗೆ ಸಂಬಂಧಪಟ್ಟ ಎಂಥ ಜನ್ಮ ಸಿಕ್ಕಿತ್ತು ಯಾವ ಪ್ರೇರಣೆ ಇಂದ ಈ ಜನ್ಮದಲ್ಲಿ ಈ ನರಕಯಾತನೆ ಇದನ್ನೆಲ್ಲ ಮೂಲ ಹುಡುಕೊಳ್ತಾ ಹಿಂದಿನ ಜನ್ಮಕ್ಕೆ ಜಾರತಾ ಇದೆ ಶ್ರೀನಿವಾಸ ಎಲ್ಲಿ ಹುಟ್ಟಿರುತ್ತೆ ಶ್ರೀನಿವಾಸ ನಂಜನಗೂಡು ಪೊಲೀಸ್ ರೋಡ್ ನಂಜನಗೂಡು ಪೊಲೀಸ್ ರೋಡ್ ಏನ್ ಮಾಡ್ತಾ ಇದೆಯಾ ಶ್ರೀನಿವಾಸ ನೀನ್ ಯಾರ ಮನೇಲಿ ಹುಟ್ಟಿದ್ಯಾ ಯಾರ ಹೊಟ್ಟೆಲಿ ಹುಟ್ಟಿದ್ಯಾ ಮರಿಯಪ್ಪ ಅನ್ನೋರ್ ಹೋಟೆಲ್ ಅಪ್ಪ ಅಮ್ಮ ಅಮ್ಮ ಇಲ್ಲ ಅಮ್ಮ ಸತ್ತೋಗಿದ್ದಾರೆ 3 ತಿಂಗಳಿಗೆ ಅಪ್ಪ ಪೂರೈತು ಈ ರಮೇಶ ಹಿಂದಿನ ಜನ್ಮದಲ್ಲಿ ಹುಟ್ಟಿದ್ದು ನಂಜನಗೂಡಿನಲ್ಲಿ ಅರ್ಚಕರೊಬ್ಬರ ಮಗನಾಗಿ ಅದು ನಿಜಕ್ಕೂ ಒಂದು ವಿಚಿತ್ರವಾದ ಜೀವನ ಆ ಜೀವನದ ವಿಶೇಷಗಳೇನು ಅನ್ನುವುದು ಒಂದು ಕುತೂಹಲ ಇದಕ್ಕಿಂತ ವಿಶೇಷವೆಂದರೆ ರಮೇಶನ ಹಿಂದಿನ ಜನ್ಮಕ್ಕೆ ಈ ಜನ್ಮದಲ್ಲಿ ಆಧಾರಗಳು ಸಿಕ್ಕಿರೋದು ನಾನು ಸುಮಾರು 65 ವರ್ಷದಿಂದ ನೇರ ದೇವಸ್ಥಾನದಲ್ಲಿ ಅರ್ಚಕನಾಗಿ ಹಿಂದೆ ಶಿಲಿಂಗಪ್ಪ ಅಂತ ಅವರು ಇಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಕೆಲಸದಲ್ಲಿ ಇದ್ದೆವು 51ನೇ ಇಸ್ವಿಯಲ್ಲಿ ನಾವು ಓದ್ತಾ ಇದ್ದೆವು SLCಯಲ್ಲಿ SLC ಕಟ್ಟಿದ 52 51 ನಿಜಕ್ಕೂ ನಾಳೆಯ ಜನ್ಮಾಂತರ ಒಂದು ವಿಭಿನ್ನ ಸಂಚಿಕೆ ಜನ್ಮ ಪುನರ್ಜನ್ಮಗಳ ಅಪರೂಪದ ಸಮ್ಮಿಲನ ಬದುಕು ವಿಚಿತ್ರಗಳ ಸರಮಾಲೆ ಅದು ನಿಂತಲ್ಲಿ ನಿಲ್ಲೋದಿಲ್ಲ ಇದ್ದ ಕಡೆಯೇ ಇರೋದಿಲ್ಲ ಕಾರಣ ಚಲನಶೀಲವಾದ ಚಂಚಲ ಮನಸ್ಸೊಂದು ಪ್ರತಿಯೊಬ್ಬರಲ್ಲೂ ಇರುತ್ತೆ
ಆ ಮನಸ್ಸೇ ಈ ಎಲ್ಲ ಏರಿಳಿತಗಳ ಸೂತ್ರಧಾರ. ಜನ್ಮಾಂತರದಲ್ಲಿ ಸರಿದ ಪ್ರತಿಯೊಂದು ಪುಟಗಳಲ್ಲೂ ಕುತೂಹಲವೇ ಇತ್ತು. ಹಾಗೆಯೇ ಮುಂದಿನ ಒಂದೊಂದು ಪುಟವೂ ಅಷ್ಟೇ ಕುತೂಹಲಕಾರಿಯಾಗಿದೆ. ಅಂತ ಕುತೂಹಲ ನಾಳೆಯ ಸಂಚಿಕೆಯ ಕಲಟ ಆಯ್ತು. ಮನೆಯಲ್ಲಿ ಹೊಡೆದಾಟ ಬರ್ದಾಟಲ ಆಯ್ತು. ಮುಖ್ಯಮಂತ್ರಿಯಾಗಿದ್ದ ರಾಮಕೃಷ್ಣ ಹೆಗಡೆಯವರ ಮನೆಗೆ ಕನ್ನ ಹಾಕಿದ ವ್ಯಕ್ತಿ ಈತ. ಈತನ ಪುನರ್ಜನ್ಮಕ್ಕೆ ಸಿಕ್ಕಿದೆ ಸಾಕ್ಷಿ ಆಧಾರಗಳು. ನಂಜನಗೂಡಲ್ಲಿ ಜನ್ಮಾಂತರ ಸಂಶೋಧನಾ ತಂಡಕ್ಕೆ ಸಿಕ್ಕಿದ ಪುರಾವೆಗಳ ವಿಶೇಷ ಸಂಚಿಕೆ. ಈ ಕುತೂಹಲಕಾರಿ ಸಂಚಿಕೆಯೇ ನಾಳೆಯ ಜನ್ಮಾಂತರ.